ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರೆ, ಅದ್ ಯಾವಳೋ ಫೋನ್ ಮಾಡಿದಾಳೆ, ನಿಮ್ ಫೋನ್ಗೆ ಅದೇನೋ ವಿಡಿಯೋ ಕಳ್ಸಿದಾಳಂತೆ ನೋಡಿ. ಅಪ್ಪ ಅಮ್ಮಂಗ್ ಗೊತ್ತಾಗೋದ್ ಬೇಡ, ಈ ವಿಷಯ ನಮ್ ನಾಲ್ಕ್ ಜನದ ಮಧ್ಯನೇ ಇರ್ಲಿ, ಹಾಗಂತ ಭಾಷೆ ಕೊಡಿ. ಅರುಂಧತಿ ಸಾಯ್ತದಾಗೆ ಒಂದು ದೊಡ್ಡ ಗಂಡಾಂತರದಿಂದ ಪಾರಾದೆ ಅಂತ ಅನ್ಕೊಂಡೆ. ಆದ್ರೆ ಆ ಗಂಡಾಂತರ ಇನ್ನೊಂದು ತಲೆ ಮೇಲೆ ಇದೆ. ದೇವ್ರೆ, ಹೇಗಾದ್ರೂ ಮಾಡಿ ಆ ಗಂಡಾಂತರದಿಂದ ಬೇಗ ಪಾರ್ ಮಾಡಪ್ಪ. ಈ ಹೊಸ ಸಂವತ್ಸರ ನೋವನ್ನೆಲ್ಲ ಮರೆಸಿ ನಮ್ಮನ್ನ ಒಂದ್ಗೂಡಿಸ್ಲಪ್ಪ ದೇವ್ರೆ. ಯುಗಾದಿ ರಘು. ಥ್ಯಾಂಕ್ ಯು ಅಖಿಲ, ನಿನಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಶುಭಾಶಯಗಳು ಯಜಮಾನ್ರೆ. ನಿನಗೂ ಹಬ್ಬದ ಶುಭಾಶಯಗಳು ಪರು. ಯುಗಾದಿ ಹಬ್ಬದ ಶುಭಾಶಯಗಳು ಅಪ್ಪ. ನಿನಗೂ ಶುಭಾಶಯ ಕಣಮ್ಮ, ಒಳ್ಳೆಯದಾಗಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅರು, ನಿನ್ನ ಅಮ್ಮನ ಹತ್ರ ಹೊರಟಾಗಿ ಮಾತಾಡಿ ಡಿಸ್ಟರ್ಬ್ ಆಗಿದ್ಯಲ್ಲ, ಅದನ್ನ ನೋಡಿ ನಾನು ಎಲ್ಲಿ ನಿನ್ನ ಈ ಸತಿ ಹಬ್ಬ ಮಾಡ್ತೇವಿಲ್ವ ಅಂತ ಅನ್ಕೊಂಡಿದ್ದೆ. ಅಖಿಲ, ನೆನ್ನೆ ನೀನು ಇದ್ದಿದ್ದ ಮೂಡ್ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ನೋವಿಗಿಂತ ಸಂಭ್ರಮ ನನ್ನ ಕಣ್ಣು ಮುಂದೆನೆ ಇರೋವಾಗ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತ ರಘು? ಅಲ್ವೇ ನಮ್ಮ ಜನನೇ. ಅಖಿಲಮ್ಮನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದು ನನ್ನ ಮನಸ್ಸಿಗೂ ಹಿಂಸೆ ಆಗ್ತಾ ಇದೆ ಯಜಮಾನ್ರೆ. ಆದರೆ ಹಬ್ಬ ಅನ್ನೋದು ಕುಟುಂಬದವರೆಲ್ಲರೂ ಸೇರಿ ಆಚರಿಸ್ಬೇಕಾದದ್ದು. ನನ್ನ ನೋವು ಹಿಂಸೆಯಿಂದ ಅದು ಬೇರೆಯವ್ರ ಸಂತೋಷನ ಹಾಳು ಮಾಡಬಾರ್ದಲ್ವಾ? ಅದಕ್ಕೆ ಅದು ಅಲ್ಲದೆ ಇವತ್ತಿಂದ ನಿಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ನಿಮ್ಮದು ಅಲ್ಲ, ನಮ್ಮದು ಅಂತ ಹೇಳುಪಾರು. ಸರಿ ಸರಿ, ನಮ್ಮದು, ನಮ್ಮ ಹೊಸ ಜೀವನ ಶುರುವಾಗೋದ್ರಲ್ಲಿದೆ. ಆ ದೇವ್ರು ಕೊಟ್ಟಿದ್ದನ್ನ ನಾವು ಸಂತೋಷದಿಂದ ಅನುಭವಿಸ್ಬೇಕಲ್ವಾ?
ನಮ್ಗೆ ನಿಜವಾಗ್ಲು ಇದು ಹೊಸ ವರ್ಷ. ನಮ್ಮ ಮನೇಲಿ ಯುಗಾದಿ ಹಬ್ಬ ಮಾಡ್ದೆ, ನಿಮ್ಮ ಮನೇಲಿ ನಿಮ್ ಸೊಸೆ ಸೇವೆ ಮಾಡೋದಾಯ್ತಲ್ಲ. ನಿಮ್ ಕುಟುಂಬದ ಮಾರಣ ಹೋಮಾನೆ ನನ್ ಪಾಲಿನ ನಿಜವಾದ ಯುಗಾದಿ ಹಬ್ಬ ಕಣೆ. ಈ ಹೊಸ ವರ್ಷದ ಸಂಭ್ರಮದಲ್ಲಿ ಈ ವರ್ಷ ನಮ್ಮ ಮನೆಗೆ ಒಂದು ಹೊಸ ಜೀವದ ಆಗಮನ ಆಗುತ್ತೆ. ಒಂದಲ್ಲ ಅಖಿಲ, ನಮ್ಮ ಮನೆಗೆ ಎರಡು ಹೊಸ ಜೀವ ಬರೋದ್ರಲ್ಲಿದೆ. ಯಾಕಂದ್ರೆ ಪಾರ್ವತಿ ಕೂಡ ತಾಯಿ ಆಗ್ತಿದ್ದಾಳೆ. ಒಂದಲ್ಲ ಅಕ್ಕ, ಎರಡು ಜೀವ. ಯಾಕಂದ್ರೆ ನಾನು ಕೂಡ ಬಸ್ರಿ. ಬರ್ತಿರೋ ಹೊಸ ಜೀವಕ್ಕೂ, ಅದನ್ನು ಹೊತ್ತಿರೋ ನಮ್ಮ ಮನೆ ಸೊಸೆ ಜನನಿಗೂ ಆ ದೇವರು ಒಳ್ಳೇದು ಮಾಡಲಿ. ಅಪ್ಪ ಆಶೀರ್ವಾದ ಮಾಡು. ಏನ್ ಮಾಡ್ತಿದೀಯ, ಹೊಟ್ಟೆನಲ್ಲಿ ಮಗು ಇದೆ, ಇಂಥ ಸಮಯದಲ್ಲಿ ಬಗ್ಬಾರ್ದು. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಅಯ್ಯೋ ಜನನಿ, ಬೇಡಮ್ಮ, ಮಡ್ಲಲ್ಲಿ ಮಗು ಇದೆ, ಇಂಥ ಸಮಯದಲ್ಲಿ ಇಷ್ಟೊಂದು ಬಗ್ಗೆ ಎದ್ದು ಮಾಡಬಾರ್ದು. ನನ್ನ ಆಶೀರ್ವಾದ ಸದಾ ನಿನ್ ಮೇಲಿದ್ದೇ ಇರುತ್ತೆ. ತಿಂಡಿ ತಿಂದು ಸ್ವಲ್ಪ ಸುಧಾರಿಸ್ಕೋ, ಆಮೇಲೆ ಒಂದು ಹರಕೆ ತೀರಿಸೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾವ ಹರಕೆ ಆಗಿಲ್ಲ? ನಮ್ಮ ಮನೆಗೆ ನಮ್ಮ ವಂಶದ ಕುಡಿ ಬರೋ ಸೂಚನೆ ಸಿಕ್ಕಿದ ತಕ್ಷಣ ಬಸರಿ ಸೊಸೆನ ಜೊತೆಲಿ ಕರ್ಕೊಂಡು ಬಂದು ಹರಕೆ ಪೂರೈಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೆ ವಂಶದ ಕುಡಿನ ಹೊಟ್ಟೆಲಿ ಹೊತ್ತಿರೋ ನಮ್ಮ ಸೊಸೆನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹರಕೆನ ಪೂರೈಸಿ ಬರಬೇಕು. ಅವಳ ಕೈಯಲ್ಲಿ ಪೂಜೆ ಮಾಡಿಸಿ ಹರಕೆಯ ತೊಟ್ಟಿಲನ್ನ ಹರಕೆ ಮರಕ್ಕೆ ಕಟ್ಟಿಸ್ಬೇಕು. ಹಾಗೆ ಮಾಡಿದಾಗ ಅವಳಿಗೆ, ಅವಳ ಹೊಟ್ಟೆಲಿರೋ ಮಗುಗೆ ಇಬ್ಬರಿಗೂ ಶ್ರೇಯಸ್ಸು. ಓ, ಜನನಿ ಪಾರ್ಕಿಗೆ ವಾಕಿಂಗಿಗೆ ಹೋಗ್ತಾಳೆ ಅಂತ ಇವನು ಪಾರ್ವತಿನ ವಾಕಿಂಗಿಗೆ ಕರ್ಕೊಂಡು ಹೋಗಿದ್ದಾಯ್ತು. ಇವಳಿಗೆ ಮಾಡಿದ ಬಾದಾಮಿ ಕಲ್ ಸಕ್ಕರೆ ಹಾಲನ್ನು ಪಾರ್ವತಿಗೂ ತೊಗೊಂಡೋಗಿ ಕೊಟ್ಟಿದ್ದಾಯ್ತು. ಯೋಗ ಟೀಚರು ಆಗಿದ್ದಾಯ್ತು. ಈಗ ಅವಳ ಕೈಲೂ ಹರಕೆ ತೊಟ್ಲು ಕಟ್ಸೋಕೆ ಹೊರಡ್ತಾನೇನೋ. ಜನನಿ ಥರ ಪಾರ್ವತಿ ಕೈಲೂ ತೊಟ್ಲು ಕಟ್ಸ್ಬೇಕಲ್ಲ, ಆಗ ಅವಳ ಹೊಟ್ಟೆಲಿರೋ ಮಗು ಆರೋಗ್ಯವಾಗಿ ಕ್ಷೇಮವಾಗಿರುತ್ತೆ. ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಅಖಿಲ ಪಾರ್ವತಿ ಕೈಯಲ್ಲಿ ಹರಕೆ ತೀರಿಸೋದಂತೂ ಆಗದ ಮಾತು. ಮಾವನಾಗಿ ನಾನಾದರೂ ಆ ಕರ್ತವ್ಯ ಮಾಡಬೇಕು. ಹೇಗೂ ಜನನಿ ತಿಂಡಿ ತಿಂದು ಸುಧಾರಿಸ್ಕೊಂಡು ಮೇಲೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಖಿಲ ಹೇಳಿದ್ದಾಳೆ. ಅಷ್ಟರೊಳಗೆ ನಾನು ಪಾರ್ವತಿನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಹರಕೆ ತೊಟ್ಲು ಕಟ್ಸಿಬಿಡಬೇಕು. ಅಕ್ಕ, ನಾನು ಬಸರಿ ಅಂದಮೇಲೆ ನಾನು ಹರಕೆ ತೊಟ್ಲನ್ನ ಕಟ್ಟಬೇಕು ತಾನೇ. ಆದರೆ ಇವತ್ತು ಬೇಡ, ಇವತ್ತು ಹಬ್ಬದ ಊಟನ ಚೆನ್ನಾಗಿ ಊಟ ಮಾಡಿಕೊಂಡು ನಾಳೆ ಹೋಗಿ ಕಟ್ಬಿಟ್ಟು ಬರ್ತೀನಿ. ಅಖಿಲ, ಒಂದು ಅರ್ಜೆಂಟ್ ಕೆಲಸ ಇದೆ, ನನ್ನ ಫ್ರೆಂಡ್ ಮೀಟ್ ಮಾಡ್ಕೊಂಡು ಬರ್ತೀನಿ. ಎಲ್ಲೇ ಹೋಗೋದಿದ್ರು ತಿಂಡಿ ತಿನ್ಕೊಂಡು ಹೋಗಿರಕು. ಆಯ್ತು ಅಖಿಲ. ಅಪ್ಪ ಪ್ಲೀಸ್, ಸ್ವಲ್ಪ ಹೊತ್ತು ಬಂದು ಹೋಗ್ಬೋದಾ? ಆದಿತ್ಯ ಏನಕ್ಕೋ ಕರಿತಾ ಇದ್ದಾನೆ. ಶಾಸ್ತ್ರಕ್ಕೆ ತಿಂಡಿ ತಿಂದು ಹಾಗೆ ಮಾಡಿ ಬೇಗ ಇಲ್ಲಿಂದ ಹೊರಡಬೇಕು. ಮೊದಲೇ ಮೆಸೇಜ್ ಮಾಡಿದ್ದೆ, ಇನ್ನೂ ರಿಪ್ಲೈ ಬಂದಿಲ್ಲ. ಬರ್ತಾರ ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಬಂದಾಯ್ತು ಮಗನೇ. ಏನ್ ಮಾಡ್ತಿದ್ದೀವ? ನನ್ನ ಅತ್ತೆಮ್ಮನ ಹತ್ರ ಆ ರೀತಿಯೆಲ್ಲ ಮಾತಾಡಿದ್ ನಿಮ್ ಮನ್ಸಿಗೆ ನೋವಾಗಿದೆ ಅಂತ ನನಗೆ ಗೊತ್ತು. ನೀವ್ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋರ್ಗು ನಾನು ಎದ್ದೇಳೋದಿಲ್ಲ. ಆಗ್ಲಿ, ಕ್ಷಮಿಸಾಯ್ತು, ಎದ್ದೇಳೋ ಬದಲು. ಏನಮ್ಮ, ನೀನ್ ಬೇಕು ಅಂತ ಅಖಿಲ ಮನ್ಸು ನೋಯಿಸಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತಮ್ಮ.
ಆದ್ರೆ ನೀನ್ ಆಡಿದ ಮಾತುಗಳು ಅಖಿಲಾಗಿ ನೋವು ಕೊಡೋ ತರ ಇತ್ತು. ಯಾಕಮ್ಮ ಹಾಗೆ ಮಾತಾಡ್ದೆ? ಆದಿತ್ಯ ಡ್ರೈವರ್ ಆಗಿ ಬಂದಿದ್ದು ಅಖಿಲ ನಿರ್ಧಾರ ಅಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು. ಆದರೂ ನನ್ನ ಗಂಡನ ಡ್ರೈವರ್ ಆಗಿ ಕರ್ಕೊಳ್ಳೋದಕ್ಕೆ ನಿಮ್ಗೆ ಎಷ್ಟು ಧೈರ್ಯ ಅಂತ ಅದು ಹೇಗಮ್ಮ ಅಖಿಲ ಕೇಳಿದೆ. ಆ ವೇಳೆಗಾಗಲೇ ಹನುಮಂತ್ ಹುಷಾರಾಗಿ ವಾಪಸ್ ಬರೋವರೆಗೂ ನನಗೆ ಬೇರೆ ಯಾವ ಡ್ರೈವರು ಬೇಡ, ಮನೇಲೇ ಇದ್ದುಕೊಂಡು ಮೀಟಿಂಗ್ ಮುಗಿಸ್ಕೋತೀನಿ ಅಂತ ಹೇಳಿದ್ಲು ಗೊತ್ತಾ ಪಾಪ? ಹೌದಮ್ಮ, ಇದನ್ನ ಅಪ್ಪೋರು ಅವತ್ತೇ ಕರೆದು ಹೇಳಿದ್ರು. ನಾನು ಈ ವಿಷಯ ನಿಮ್ಮ ಹತ್ರ ಬಂದು ಹೇಳೋಣ ಅನ್ಕೊಂಡೆ. ಅಷ್ಟರಲ್ಲಿ ನೀನು ಹೋಗಿ ಗಲಾಟೆ ಮಾಡ್ಕೊಂಡು ಬಂದಿದ್ಯಾ. ದೊಡ್ಡ ಯಜಮಾನರು ನಾಳೆಯಿಂದ ನೀವೇ ಕೆಲ್ಸಕ್ಕೆ ಹೋಗಿ ಅಂತಂದ್ರಲ್ಲ, ಅದಕ್ಕೆ ಆ ವಿಷಯ ನಾನು ಪ್ರಸ್ತಾಪ ಮಾಡಲಿಲ್ಲ. ಆದರೆ ಈಗ ಅನ್ನಿಸ್ತಿದೆ ವಕೀಲಮ್ಮದವರು ಇವ್ರನ್ನ ಕೆಲ್ಸಕ್ಕೆ ಬರೋದು ಬೇಡ ಅಂತ ಹೇಳಿದ ವಿಷಯನ ನಿನಗೆ ಹೇಳಿಬಿಡ್ಬೇಕಾಗಿತ್ತು. ಹೇಳಿದ್ದಿದ್ರೆ ನೀನು ಹೋಗಿ ಅಖಿಲಮ್ಮನ ಮುಂದೆ ಹಾಗೆಲ್ಲ ಮಾತಾಡ್ತಿರ್ಲಿಲ್ವೇನೋ. ನೀನು ಬೇಜಾರು ಮಾಡ್ಕೋಬೇಡ ಹನುಮಂತು, ಇದ್ರ ಮುಂದೇನು ತಪ್ಪಿಲ್ಲ. ಆದರೂ ಅಖಿಲ ಮುಂದೆ ನಿಂತು ಪಾರ್ವತಿ ಆರತಿ ಜಗಳ ಆಡೋದಕ್ಕೆ ಬಲವಾದ ಕಾರಣ ಇರಬೇಕು. ಆ ಕಾರಣನೇ ಇವರಿಬ್ಬರು ನಾವು ದೃಷ್ಟಿಯಲ್ಲಿ ಕೆಟ್ಟರಾಗಿ ಮಾಡ್ತಿರೋದು. ಆದರೆ ಇಬ್ಬರು ಏನು ಕಾರಣ ಅಂತ ಹೇಳ್ತಾನೆ ಇಲ್ವಲ್ಲ ಅಪ್ಪರೆ. ಅದೇ ನನಗೂ ಬೇಜಾರಾಗ್ತಿರೋದು ಹನುಮಂತು. ನಿನ್ನ ಎಕ್ಸ್ಟ್ರಾ ಬುದ್ಧಿ ಉಪಯೋಗಿಸ್ದೆ ನಾನು ಹೇಳ್ದಾಗ ಮಾಡಿದ್ರೆ ಎಲ್ಲರೂ ಬದುಕೊಳ್ತಾರೆ. ಹಾಗಂತ ನೀನು ನೊಂದ್ಕೊಳಕ್ಕೆ ಹೋಗ್ಬೇಡಮ್ಮ. ಹೆಣ್ಮಕ್ಳು ನಗ್ನಗ್ತಾ ಇದ್ರೆ ಮನೆ ನೆಮ್ಮದಿಯಾಗಿರುತ್ತೆ. ಅಲ್ಲಿ ಅಖಿಲ ಎಲ್ಲನೂ ಮರೆತು ಖುಷಿಯಿಂದ ಹಬ್ಬ ಆಚರಿಸ್ತಿದ್ದಾಳೆ ಗೊತ್ತಾ? ಯುಗಾದಿ ಹಬ್ಬದ ಶುಭಾಶಯಗಳು ಮಾವ. ಈ ಯುಗಾದಿ ಹಬ್ಬ ನಿಮ್ಮ ಜೀವನದಲ್ಲಿ ಎಲ್ಲ ಕಹಿನ ಕಳೆದು ಬೆಲ್ಲದಂತೆ ಸಿಹಿ ತುಂಬಲಿ. ಆ ದೇವರು ಯಾವುದಾದ್ರು ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ನಿಲ್ಲಲಿ. ಹ್ಯಾಪಿ ಯುಗಾದಿ. ಅಯ್ಯೋ, ಬಂದು ಉದ್ದೇಶನೇ ಮರ್ತು ಹೋಯ್ತು. ನೀವಿಬ್ರು ನಡೀರಿ, ನನ್ನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೇಕು. ಯಾಕೆ ಮಾವ? ನಿಮ್ಮ ಹೋಟೆಲಿರೋ ಮಗು ಕ್ಷೇಮವಾಗಿರಲಿ ಅಂತ ಒಂದು ಹರಕೆ ತೋಕೆ ಕಟ್ಟಬೇಕು. ಅದಕ್ಕೆ ಹನುಮಂತಣ್ಣ, ಒಟ್ಟು ಮಾತಿಗೆ ತೆಪ್ಪಕ್ಕಿಲ್ಲ ಕಂಟಿ. ನೀವು ಕೇಳಿದ್ದನ್ನ ನಿಮ್ಮ ಕಣ್ಮುಂದೆ ತಂದಿದ್ದೀರಿ.
ಅಪ್ಪ, ಇವರು ಕಂಠಿ ಅಂತ, ಬಡ್ಡಿ ಬಂಗಾರಮ್ಮ ಇದಾರಲ್ಲ ಅವ್ರ ಮಗ. ಇವ್ರ ನಮ್ಮಪ್ಪ. ನಮಸ್ಕಾರ ಅಪ್ಪರ. ನಿಮ್ಮ ಮಗ ಸ್ವಂತ ಒಂದು ಆಟೋ ತಗೊಂಡು ಓಡಿಸ್ಬೇಕು ಅಂತ ನಾ ಹತ್ರ ಸಾಲ ಕೇಳಿದ್ರು. ನಮ್ಮವ್ವ ಕಡಿಮೆ ಬಡ್ಡಿಗೆ ಸಾಲ ಕೊಟ್ರು. ಇವ್ರ ಮೇಲಿನ ಗೌರವಕ್ಕೆ ಆ ದುಡ್ಡನ್ನಾಗ ನಾನೇ ಒಂದು ಹೊಸ ಆಟೋ ತಗೊಂಡ್ಬಂದೆ. ಹೆಂಗದೆ ಆದಿತ್ಯ, ನೀನು ಆಟೋ ಓಡಿಸ್ಬೇಕು ಅಂತಿದ್ಯಾ? ಜನನಿ, ಒಂದು ಚೂರಿ ಚೂರು ತಿಂಡಿ ತಿನ್ನಮ್ಮ. ಬೇಡ ಅತ್ತೆ, ನಂಗೆ ಹಸಿವಿಲ್ಲ. ಈಗ ತಾನೆ ನೀವು ಮಾಡ್ಕೊಟ್ಟು ಜ್ಯೂಸ್ನ ಕುಡಿದೆ ತಾನೆ. ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ತಿಂಡಿ ತಿಂತೀನಿ. ನೋಡಮ್ಮ, ಇವತ್ತು ಯುಗಾದಿ ಹಬ್ಬ, ದೇವಸ್ಥಾನಕ್ಕೆ ಅದೆಷ್ಟೋ ಜನ ಬಂದಿರ್ತಾರೆ. ಎಷ್ಟು ಹೊತ್ತಾಗುತ್ತೋ ಏನೋ ವಾಪಸ್ ಬರೋಕ್ಕೆ. ಒಂದು ಸ್ವಲ್ಪ ಇಷ್ಟೇ ಇಷ್ಟೇ ಬಿಡು. ಬೇಡ ಅತ್ತೆ, ನಂಗೆ ಏನು ಸೇರ್ತಾ ಇಲ್ಲ ಇವಾಗ. ಅಲ್ಲಿಂದ ಬಂದ್ಮೇಲೆ ನಾನು ನಿಜವಾಗ್ಲೂ ತಿಂತೀನಿ, ಪ್ಲೀಸ್. ಆಯ್ತಮ್ಮ. ರಘುರಾಮ್ ಹನುಮಂತು ಮನೆಗೆ ಹೋಗಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಜನನಿ ತರ ಪಾರ್ವತಿನೂ ಬಸ್ರಿ ಅಂತ ಗೊತ್ತಾದಾಗಿಂದ ಅವನ ಆಟಗಳೆಲ್ಲ ನೋಡಿದ್ದೀನಿ. ಪಕ್ಕ ರಘುರಾಮ್ ಪಾರ್ವತಿನ ಹರಕೆ ತೀರ್ಸೋಕೆ ಕರ್ಕೊಂಡು ಹೋಗೋದ್ರಲ್ಲೇ ಇರ್ತಾನೆ. ಅಖಿಲ ಕಣ್ಣಿಗೆ ದೇವಸ್ಥಾನದಲ್ಲಿ ಪಾರ್ವತಿ ಹರಕೆ ತೊಟ್ಲು ಕಟ್ತಿರೋದು ಬಿದ್ರೆ ನೋ 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 ನೋ. ಮೋಮ್, ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತಲ್ಲ, ಡ್ಯಾಡಿನೂ ಬಂದಿಲ್ಲ. ಫ್ರೆಂಡನ್ನ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದಾರಲ್ಲಪ್ಪ, ಒಂದು ಫೋನ್ ಮಾಡಿಕೊಡು, ಅಲ್ಲಿಗೆ ಡೈರೆಕ್ಟಾಗಿ ಬರಕ್ಕೆ ಹೇಳ್ತೀನಿ. ಅಖಿಲ, ಜನನಿ ಈಗಲೇ ದೇವಸ್ಥಾನಕ್ಕೆ ಹೋಗೋ ವಿಷಯ ಗೊತ್ತಾದ್ರೆ ಸಾಕು, ರಘುರಾಮ್ ಪಾರ್ವತಿನ ಕರ್ಕೊಂಡು ಹೋಗೋ ಸಾಹಸ ಮಾಡಲ್ಲ. ಏಯ್, ರಿಸೀವ್ ಮಾಡೋ. ರಘು ಫೋನ್ ರಿಸೀವ್ ಮಾಡ್ತೀನಪ್ಪ. ಹೋಗಿರೋದು ಫ್ರೆಂಡನ್ನ ಮೀಟ್ ಮಾಡಕ್ಕಲ್ವಾ? ಅರ್ಧ ಗಂಟೆ ಅಂದ್ರೆ ಅರ್ಧ ಗಂಟೆ ಒಳಗೆ ಮುಗಿಯುತ್ತಾ? ಒಂದು ಕೆಲಸ ಮಾಡೋಣ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ, ಬಂದ್ಮೇಲೆ ಹೇಳಿದ್ರಾಯ್ತು, ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಆ ರಘುರಾಮ್ ಪಾರ್ವತಿ ಜೊತೆಗೆ ಅಖಿಲ ಜನನಿ ಜೊತೆಗೆ ಹರಕೆ ತೊಟ್ಲು ಕಟ್ಸೋಕೆ ಹೋಗ್ತಿದ್ದಾರೆ. ಅಖಿಲಂಗೇನಾದರೂ ಪಾರ್ವತಿ ಹರಕೆ ತೊಟ್ಲು ಕಟ್ತಿರೋದು ನೋಡಿ ಅವಳು ಕೂಡ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಮಕ್ಕಳ ಮೇಲಿನ ಕೋಪ ಮೊಮ್ಮಕ್ಕಳು ಮರೆಸ್ತಾರೆ ಅಂತಾರೆ. ಪಾರ್ವತಿ ಹೊಟ್ಟೆಲಿ ತನ್ನ ವಂಶದ ಕುಡಿ ಬೆಳೀತಿರೋ ವಿಷಯ ಅಖಿಲಂಗೆ ಗೊತ್ತಾಗೋಕೆ ಬಿಡಲೇಬಾರ್ದು. ಅಖಿಲ ಕೂಡ ಈಗಲೇ ದೇವಸ್ಥಾನಕ್ಕೆ ಹೋಗ್ತಿರೋ ವಿಷಯನ ರಘುಗೆ ಹೇಳಿ ಕಾನ್ಷಿಯಸ್ ಮಾಡಬೇಕು. ಅವನು ಪಾರ್ವತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನ ತಡೀಲೇಬೇಕು. ರಘುರಾಮ್ ಇನ್ನು ಆ ಡ್ರೈವರ್ ಮನೇಲೇ ಇದ್ರೆ ತಕ್ಷಣ ಹೋಗಿ ಅವನು ಪಾರ್ವತಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನ ತಡಿಬೇಕು. ನಿನ್ನೇ ಕೇಳ್ತಿರೋದು, ಆಟೋ ಓಡಿಸಿ ಜೀವನ ಮಾಡಬೇಕು ಅಂತಿದ್ಯಾ? ಹೌದಪ್ಪ, ಎಲ್ಲರ ಹತ್ರನೂ ಕೆಲಸ ಕೇಳ್ಕೊಂಡು ಹೋಗಿ ನನಗೆ ಸಾಕಾಯ್ತಪ್ಪ. ಅದಕ್ಕೆ ನಂದು ಅಂತ ಒಂದು ಆಟೋ ತಗೊಂಡು ಓಡಿಸೋಣ ಅಂತ ಅಂದ್ಕೊಂಡೆ. ಸಾರ್ಥಿ ಸಹಾಯದಿಂದ ಸಾಲನೂ ಸಿಕ್ತು, ಕಂಠಿಯವ್ರ ಸಹಾಯದಿಂದ ಇವತ್ತು ಆಟೋನೂ ಬಂತು. ಇವತ್ತಿಂದ ನಾನು ಆಟೋ ಓಡಿಸ್ತೀನಪ್ಪ, ಆದಷ್ಟು ಬೇಗ ಇವ್ರ ಸಾಲ ತೀರಿಸ್ತೀನಿ. ಅಪ್ಪ, ನಾನು ಆಟೋ ಡ್ರೈವರ್ ಆಗೋದು ನಿಮ್ಗೆ ಅವಮಾನದ ವಿಷಯ ಅಲ್ಲ ತಾನೆ? ಇಲ್ಲ ಆದಿತ್ಯ, ಹೆಮ್ಮೆ ಪಡೋ ವಿಷಯ, ಆದರೆ ಸಂಕಟನೂ ಆಗುತ್ತೆ. ಸಂಕಟ ಯಾಕಪ್ಪ,
ಮಗ ತಿಂಗಳ ಸಂಬಳಕ್ಕೆ ಯಾವನ ಮುಂದೆನ ಕೈ ಹೊಡೆದೆ ಸ್ವಂತವಾಗಿ ಏನೋ ಮಾಡಕೊಂಡವ್ರೆ, ಒಳ್ಳೇದಾಗ್ಲಿ ಅಂತ ಅರ್ಸಿ. ಹೌದು ಅಪ್ಪ ರೀ, ಇಷ್ಟು ದಿವಸ ದೊಡ್ಡ ಕಂಪ್ನಿಲಿ ಯಜಮಾನನ ಜಾಗದಲ್ಲಿ ಕೂತು ಸಾವಿರಾರು ಜನ ಕೆಲಸ ಕೊಡ್ತಿದ್ರು, ಈಗ ಸಾವಿರಾರು ಜನ ಕಲ್ದೇ ಇದ್ರು ನೂರಾರು ಜನ ಕೆಲಸ ಕೊಡೋಂಗಾಗ್ಲಿ ಅಂತ ಹರ್ಸಿ ಅಪ್ಪರೆ. ಅಜಿತ್ ಅವರೇ, ಹನುಮಂತಣ್ಣ ಹೇಳ್ದಂಗೆ ಇವತ್ತಿಂದ ಈ ಆಟೋಗೆ ನೀವೇ ಯಜಮಾನ. ಈ ಒಂದು ಆಟೋ ಹತ್ತಾಗ್ಲಿ, ಹತ್ತು ನೂರಾಗ್ಲಿ, ನೀವಿನ್ನೂ ಸಾವಿರಾರು ಜನಕ್ಕೆ ಅನ್ನದ ದಾರಿ ಮಾಡ್ಕೊಡಂಗಾಗ್ಲಿ. ತಕ್ಕಳ್ಳಿ ಕೀನಾ.